ಹೊರಗೆ ಮಾತ್ರ ಫೈಟ್ ಒಳಗೆ ಒಪ್ಪಂದ ಫಿಕ್ಸ್ ಆಗಿದೆಯಾ ಎನ್ ಡಿ ಎ ಸಭೆಗೆ ಬಾರದ ಕೆ ಚಂದ್ರಬಾಬು ನಾಯ್ಡು ಪ್ಲಾನ್ ಏನು ಮುಸ್ಲಿಂ ಮತಗಳ ಡಿವೈಡ್ ತಪ್ಪಿಸೋದಕ್ಕೆ ಗೇಮ್ ಆಡ್ತಾ ಇದೆಯಾ ಬಿಜೆಪಿ ದಕ್ಷಿಣ ಭಾರತದಲ್ಲಿ ಕೆಲವೊಂದಿಷ್ಟು ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯ ಜಾಸ್ತಿ ಇದೆ ವಿಶೇಷವಾಗಿ ತೆಲಂಗಾಣ ಆಂಧ್ರ ತಮಿಳುನಾಡು ಈ ಮೂರು ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳೇ ಅಧಿಕಾರಕ್ಕೆ ಬರೋದು ಕಾಂಗ್ರೆಸ್ ಮತ್ತು ಬಿಜೆಪಿ ಸುಮ್ಮನೆ ನಾಮಕಾವಸ್ಥೆ ಮಾತ್ರ ಅಥವಾ ಮೈತ್ರಿ ಮಾಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಇರುತ್ತೆ ಈ ನಡುವೆ ಏನು ಎನ್ ಡಿ ಎ ಸಭೆ ಆಯಿತು ದೆಹಲಿಯಲ್ಲಿ ಈ ಸಭೆಗೆ ಬಹುಳ ನಿರೀಕ್ಷೆ ಇತ್ತು ಚಂದ್ರಬಾಬು ನಾಯ್ಡು ಆಂಧ್ರ ಪ್ರದೇಶದ ಟಿ ಡಿ ಪಿಯ ಮುಖ್ಯಸ್ಥರು ಮಾಜಿ ಸಿ ಎಮ್ ಚಂದ್ರಬಾಬು ನಾಯ್ಡು ಹೋಗ್ತಾರೆ ಅಂತ ಬಟ್ ಚಂದ್ರಬಾಬು ನಾಯ್ಡು ಹೋಗಲಿಲ್ಲ ಮತ್ತೊಂದು ಕಡೆ ತೆಲಂಗಾಣದ ಸಿ ಎಂ ಕೆ ರಾವ್ ಇವರು ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಒಂದು ಕುತೂಹಲ ಈಗಲೂ ಇದೆ ಕಾಂಗ್ರೆಸ್ ಜೊತೆ ಹೋಗ್ತಾರಾ ಅಥವಾ ಬಿ ಜೆ ಪಿ ಜೊತೆ ಹೋಗ್ತಾರಾ ಅವರೇ ನಾನೇ ನೆಕ್ಸ್ಟು ಪ್ರಧಾನಿ ಅಭ್ಯರ್ಥಿ ಆಗಬೇಕು ಅಂತ ಟಿ ಆರ್ ಎಸ್ ಅನ್ನೋ ಪಕ್ಷವನ್ನು ಬಿ ಆರ್ ಎಸ್ ಅಂತ ಮಾಡ್ದು ಬೇರೆ ಬೇರೆ ಕಡೆ ಸ್ಪರ್ಧೆ ಮಾಡ್ತೀನಿ ಅಂತ ತುಂಬ ಟ್ರೈ ಮಾಡಿದ್ರು ಈಗಲೂ ಟ್ರೈ ಮಾಡ್ತಾ ಇದ್ದಾರೆ ಆದರೆ ತೆಲಂಗಾಣದಲ್ಲೇ ಅವರ ಪಕ್ಷ ಅವರ ಬುಡ ಅಲ್ಗಾಡ್ತಾ ಇದೆ ಹೀಗಾಗಿ ತೆಲಂಗಾಣವನ್ನು ಉಳಿಸ್ಕೊಂಡ್ರೆ ಸಾಕಪ್ಪ ಅನ್ನೋ ಲೆಕ್ಕಾಚಾರಕ್ಕೆ ಕೆ ಸಿ ಆರ್ ಬಂದಂತೆ ಕಾಣಿಸ್ತಾ ಇದೆ ಸೊ ಈ ಮೊದಲು ಬಿ ಜೆ ಪಿ ಮತ್ತು ನರೇಂದ್ರ ಮೋದಿ ವಿರುದ್ಧ ಇದ್ದಂಥ ತೀಕ್ಷ್ಣ ವಾಗ್ದಾಳಿಗಳು ಈಗ ಕಡಿಮೆ ಆಗಿದ್ದಾವೆ ಇದರ ಲೆಕ್ಕಾಚಾರ ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಬಿ ಜೆ ಪಿ ಬಹಿರಂಗವಾಗಿ ಅಲ್ದೇ ಒಳ ಮೈತ್ರಿಯನ್ನು ಮಾಡ್ಕೊಂಡಿದೆಯಾ ಕೆ ಸಿ ಆರ್ ಮತ್ತು ಚಂದ್ರಬಾಬು ನಾಯ್ಡು ಜೊತೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ನಾವು ಮೊದಲು ತೆಲಂಗಾಣದ ಬಗ್ಗೆ ಮಾತಾಡೋಣ ತೆಲಂಗಾಣದಲ್ಲಿ ಬಿ ಜೆ ಪಿ ಅಧ್ಯಕ್ಷ ಸಂಜಯ್ ಬಂಡಿ ಇದ್ದರು ಫೈರ್ ಬ್ರ್ಯಾಂಡ್ ತೆಲಂಗಾಣದಲ್ಲಿ ಬಿ ಜೆ ಪಿ ಇಷ್ಟು ಮಟ್ಟಿಗೆ ಸೌಂಡ್ ಮಾಡೋದಕ್ಕೆ ಕಾರಣ ಅವರೇನೆ ಆದರೆ ಅವರ ಒಂದು ಅಧ್ಯಕ್ಷ ಸ್ಥಾನವನ್ನು ಬದಲಾವಣೆ ಮಾಡ್ತಿ ಇತ್ತೀಚೆಗಷ್ಟೇ ಕೇಂದ್ರ ಸಚಿವ ಕಿಶನ್ ರೆಡ್ಡಿಗೆ ಬಿ ಜೆ ಪಿಯ ಅಧ್ಯಕ್ಷ ಸ್ಥಾನವನ್ನು ಕೊಡಲಾಯಿತು ತೆಲಂಗಾಣದಲ್ಲಿ ಯಾಕೆ ದಿಢೀರ್ ಈ ರೀತಿಯ ಬದಲಾವಣೆ ಆಯಿತು ಅಂದರೆ ಕೆ ಸಿ ಆರ್ ಮತ್ತು ಏನು ಬಿ ಆರ್ ಎಸ್ ಪಕ್ಷದವ್ರ ಜೊತೆಗಿನ ಒಳ ಮೈತ್ರಿಯಿಂದ ಈ ರೀತಿಯ ಬದಲಾವಣೆ ಮಾಡಿದ್ರೆ ದಿಢೀರಂಥ ಸುಮ್ಮ ಫೈರ್ ಬ್ರ್ಯಾಂಡಾಗಿ ಬಿ ಜೆ ಪಿಗೆ ಹೊಸ ಚೈತನ್ಯವನ್ನು ಕಾರ್ಯಕರ್ತರಿಗೆ ಹೊಸ ಉತ್ಸಾಹವನ್ನು ಇದ್ದಂತಹ ಅಧ್ಯಕ್ಷರನ್ನು ಬದಲಾವಣೆ ಮಾಡಿದ್ಯಾಕೆ ಅನ್ನೋ ಒಂದು ಚರ್ಚೆ ಕೂಡ ಕಾರಣ ಆಗ್ತದೆ ಅದಕ್ಕೆ ಇನ್ಸೈಡ್ ನೋಡಿದಾಗ ಎಲ್ಲೋ ಒಂದು ಕಡೆ ಕೆ ಸಿ ಆರ್ ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ ಒಳ ಒಪ್ಪಂದ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಅದು ಬಿ ಜೆ ಪಿಗೆ ಅನಿವಾರ್ಯ ಅನ್ನೋ ಒಂದು ಲೆಕ್ಕಾಚಾರ ಆಗ್ತಾ ಇದೆ ಯಾಕೆ ಬಹಿರಂಗವಾಗಿ ಅಥವಾ ಚುನಾವಣಾ ಪೂರ್ವ ಮೈತ್ರಿ ಮಾಡ್ಕೊಳ್ತಾ ಇಲ್ಲ ಅನ್ನೋ ಚರ್ಚೆಗೆ ಮುಸ್ಲಿಂ ಮತಗಳು ನಿರ್ಣಾಯಕ ಹೀಗೆ ತೆಲಂಗಾಣದಲ್ಲಿ ಮುಸ್ಲಿಮ್ ಪಾಪ್ಯುಲೇಷನ್ ಜಾಸ್ತಿನೇ ಇದೆ ಹಾಗಾಗಿ ಅದು ಕೆ ಸಿ ಆರ್ಗೆ ಹೊರ ಕೆ ಸಿ ಆರ್ಗೆ ಮುಸ್ಲಿಂ ಮತಗಳು ಬಿ ಆರ್ ಎಸ್ ಪಾರ್ಟಿ ಪರವಾಗಿರೋದ್ರಿಂದ ಬಿ ಜೆ ಪಿ ಜೊತೆ ಬಹಿರಂಗವಾಗಿ ಮೈತ್ರಿ ಮಾಡಿಕೊಂಡ್ರೆ ಅಲ್ಪಸಂಖ್ಯಾತರ ಮತಗಳು ಬಿ ಜೆ ಪಿ ಮತ್ತು ಕೆ ಸಿ ಆರ್ಗೆ ದೂರ ಆಗಿ ಕಾಂಗ್ರೆಸ್ ಕಡೆ ಹೋಗ್ಬೋದು ಕಾಂಗ್ರೆಸ್ಗೆ ಬೆನಿಫಿಟ್ ಆಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಇದೆಲ್ಲವನ್ನು ಲೆಕ್ಕಾಚಾರ ಮಾಡಿ ಕೆ ಸಿ ಆರ್ ಜೊತೆ ಬಹಿರಂಗವಾಗಿ ಮೈತ್ರಿ ಅಲ್ಲದೆ ಒಳ ಮೈತ್ರಿಯನ್ನು ಮಾಡಿಕೊಂಡಿದ್ದಾರೆ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಮತ್ತೊಂದು ಕಡೆ ನಾವು ಹೋದಾಗ ಆಂಧ್ರದಲ್ಲಿ ಈಗಾಗಲೇ ಜನಸೇನಾ ಪಕ್ಷದ ಅಧ್ಯಕ್ಷ ನಟ ಪವನ್ ಕಲ್ಯಾಣ್ ಬಿ ಜೆ ಪಿ ಜೊತೆ ಗುರ್ಸ್ಕೊಂಡಿದ್ರು ಹಿಂದೆ ಕೂಡ ಒಪ್ಪಂದ ಅವ್ರ ಜೊತೆ ಮೈತ್ರಿಯನ್ನು ಮಾಡಿಕೊಂಡಿದ್ರು ಆದರೆ ಅಷ್ಟಾಗಿ ಅದು ಪ್ರತಿಫಲ ಸಿಕ್ಕಿರಲಿಲ್ಲ ಬಟ್ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಬಿ ಜೆ ಪಿನ ಬಿಟ್ಟು ಇವರು ಬೇರೆ ಬೇರೆ ಪಕ್ಷಗಳು ಎಡ ಪಕ್ಷಗಳ ಜೊತೆ ಅಥವಾ ಬಿ ಎಸ್ ಪಿ ಜೊತೆ ಮೈತ್ರಿ ಮಾಡ್ಕೊಂಡು ಹೋಗಿದ್ದರು ಬಟ್ ಏನು ಪ್ರಯೋಜನ ಆಗಿರಲಿಲ್ಲ ಈಗ ಮತ್ತೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ಪವನ್ ಕಲ್ಯಾಣ್ ಸಪೋರ್ಟ್ ಇದ್ದಾರೆ ಸೊ ಬಿ ಜೆ ಪಿ ಹಾಗೂ ಜನಸೇನಾ ಪಕ್ಷ ಆಂಧ್ರದಲ್ಲಿ ಮೈತ್ರಿ ಆಗ್ತಾ ಇದೆ ಬಹಿರಂಗವಾಗಿ ಆದರೆ ಟಿ ಡಿ ಪಿಯ ವಿಚಾರಕ್ಕೆ ಬಂದಾಗ ಟಿ ಡಿ ಪಿಯ ಚಂದ್ರಬಾಬು ನಾಯ್ಡು ಈ ಹಿಂದೆ ಎರಡು ಸಾವಿರದ ನಾಲ್ಕರಲ್ಲಿ ಮೈತ್ರಿ ಮಾಡಿಕೊಂಡಿದ್ದಾಗ ಸಾಕಷ್ಟು ಹಿನ್ನಡೆ ಆಗಿತ್ತು ಮುಸ್ಲಿಂ ಮತಗಳು ಚಂದ್ರಬಾಬು ನಾಯ್ಡು ಅವರ ಕೈ ಹಿಡ್ದಿರಲಿಲ್ಲ ಹೀಗಾಗಿ ಮತ್ತೆ ಆ ಒಂದು ಶಾಕ್ ಟ್ರೀಟ್ಮೆಂಟ್ ಸಿಗ್ಬೋದು ನನಗೆ ಅನ್ನೋ ಕಾರಣಕ್ಕಾಗಿ ಚಂದ್ರಬಾಬು ನಾಯ್ಡು ಈ ಮೈತ್ರಿಯಿಂದ ದೂರ ಇದ್ದಾರೆ ಬಹಿರಂಗ ಮೈತ್ರಿಯಿಂದ ಬಟ್ ಇನ್ಸೈಡ್ ನಾವು ನೋಡಿದಾಗ ಬಹುಶಃ ಟಿ ಡಿ ಪಿ ಜೊತೆ ಕೂಡ ಸೀಟುಗಳ ಹಂಚಿಕೆ ವಿಚಾರವಾಗಿ ಚರ್ಚೆ ಆಗಿರಬಹುದು ಇತ್ತೀಚೆಗಷ್ಟೇ ಗೃಹ ಸಚಿವ ಅಮಿತ್ ಶಾ ಜೊತೆ ಬಾಬುವರ ಮಾತುಕತೆ ಆಗಿತ್ತು ಹೀಗಾಗಿ ಎಲ್ಲವೂ ಹೊರಗಡೆ ತಿಳಿದ ಮಟ್ಟಿಗೆ ಹೊರಗಡೆ ಕಾಣಿಸುವಂಥ ಯಾವುದೂ ಇಲ್ಲ ಒಳಗಡೆ ಇನ್ನರ್ ಟ್ಯಾಕ್ಸ್ ಆಗಿದೆ ಒಳಗಡೆ ಒಳ ಒಪ್ಪಂದಗಳು ಜಾಸ್ತಿನೇ ಇದ್ದಾವೆ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ತೆಲಂಗಾಣ ಮತ್ತು ಆಂಧ್ರದಲ್ಲಿ ಟಿ ಡಿ ಪಿಯ ಚಂದ್ರಬಾಬು ನಾಯ್ಡು ಜೊತೆಗೆ ಕೆ ಸಿ ಆರ್ ಕೆ ಚಂದ್ರಶೇಖರರಾವ್ ಇಬ್ಬರೂ ಕೂಡ ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಒಂದು ಚರ್ಚೆ ಈಗ ರಾಷ್ಟ್ರ ರಾಜಕಾರಣದಲ್ಲಿ ಆಗ್ತಾಯಿದೆ ಬಟ್ ಬಹಿರಂಗವಾಗಿ ಗುರ್ಸ್ಕೊಳ್ತಾ ಇಲ್ಲ ನೋಡ್ತಾ ಇರಿ ಮುಂದಿನ ದಿನಗಳಲ್ಲಿ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಕೆ ಸಿ ಆರ್ ಮತ್ತು ಚಂದ್ರಬಾಬು ನಾಯ್ಡು ಇಬ್ಬರೂ ಕೂಡ ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತಾರೆ ಅಂತ ನೋಡೋಣ ಮತ್ತಷ್ಟು ಅಪ್ಡೇಟ್ಸ್ ಅಧಿಕೃತವಾಗಿ ಬರಲಿ ನಿಮಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋ ಪ್ರಯತ್ನ ಮಾಡ್ತೀವಿ ನಿಮ್ಮ ಪ್ರಕಾರ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಕೆ ಸಿ ಆರ್ ಮತ್ತು ಚಂದ್ರಬಾಬು ನಾಯ್ಡು ಇಬ್ಬರು ಬಿ ಜೆ ಪಿಗೆ ಸಪೋರ್ಟ್ ಮಾಡಿದ್ರೆ ಬಿ ಜೆ ಪಿಗೆ ಲಾಭ ಆಗುತ್ತಾ ಕೆ ಸಿ ಆರ್ಗೂ ಲಾಭ ಆಗುತ್ತಾ ಚಂದ್ರಬಾಬು ನಾಯ್ಡು ಹಾಕೋದು ಏನಾಗುತ್ತೆ ಸೊ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ ತರಕಾರಿಗಳನ್ನ ತಗೋಬೇಕಾದ್ರೇನೆ ಅಳುದು ತೂಗಿ ತಗೋತೀವಿ ಚಿನ್ನ ತಗೋಬೇಕಾದ್ರೆ ಚಿಂತೆ ಮಾಡಬೇಡಿ ಶ್ರೀ ಸ್ಟಾರ್ ಗೋಲ್ಡ್ ಹೊಸ ಭರವಸೆ ಒಳ್ಳೊಳ್ಳೆ ಡಿಸೈನ್ ಒಡವೆಗಳ ಜೊತೆಗೆ ಹಂಡ್ರೆಡ್ ಗ್ಯಾರಂಟಿ